ಬಿಸಿಲಿನ ತಾಪಕ್ಕೆ ನಲುಗಿ ಹೋಗಿದ್ದಂತಹ ಭೂಮಿಗೆ ವರುಣನ ಮಳೆಯ ಸಿಂಚನವಾಗಿದೆ. ಬಳ್ಳಾರಿ, ಬಾಗಲಕೋಟೆ, ಕೊಪ್ಪಳ, ಚಿಕ್ಕಮಗಳೂರಿನಲ್ಲಿ ಮಳೆ ಇವತ್ತು ಆಗಿದೆ. ಗಣಿನಾಡು, ಬಳ್ಳಾರಿಯ ಹಲವೆಡೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಇನ್ನು ಬಿಸಿಲ ನಾಡು ಬಾಗಲಕೋಟೆಯಲ್ಲೂ ತಂಪೆರೆದಿದ್ದಾನೆ ವರುಣ. ಬಿಸಿಲಿನಿಂದ ಕಂಗೆಟ್ಟು ಹೋಗಿದ್ದಂತಹ ಜನರಿಗೆ ಇದೀಗ ಮಳೆ ತಂಪೆರೆದಿದೆ. ನವನಗರ, ವಿದ್ಯಾಗಿರಿ ಸೇರಿದಂತೆ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಕೇಳಿಬಂದಿದೆ. ಕೊಪ್ಪಳದಲ್ಲಿ ಮೊದಲ ಮಳೆಗೆ ಕುಣಿದು ಕುಪ್ಪಳಿಸಿದ್ದಾರೆ ಯುವಕರು. ಕೊಪ್ಪಳದಲ್ಲಿ ಸಿಡಿಲು ಬಡಿದು ದೇವಸ್ಥಾನದ ಒಂದು ಗೋಪುರ ಕೂಡ ಕುಸಿತವಾಯಿತು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ನವಲಿ ತಾಂಡದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಲೆನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ವರ್ಷದ ಮೊದಲ ಮಳೆಯ ಸಿಂಚನವಾಗಿದೆ. ಹೊರನಾಡು, ಕಳಸ, ಆಲ್ದೂರು, ಗುಲ್ಲನ್ಪೇಟೆ ಸುತ್ತಮುತ್ತ ಮಳೆಯಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ವರ್ಷದ ಮೊದಲ ಮಳೆ. ಅದರಲ್ಲೂ ಕಳೆದ ಒಂದು 4-5 ತಿಂಗಳಾಯಿತು ನಿರಂತರವಾಗಿ ರಣ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗಿದ್ರು. ಕುಡಿಯೋ ನೀರಿನ ಸಮಸ್ಯೆ ಕೂಡ ಬಹಳಷ್ಟು ತಾರಕಕ್ಕೆ ಏರ್ತಾ ಇತ್ತು. ಕುಡಿಯೋ ನೀರಿಗಾಗಿ ಜನ ಹಾಹಾಕಾರ ಪಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇತ್ತು. ಇನ್ನು ಅದೇ ರೀತಿಯಾಗಿ ಬಿಸಿಲ ಬೇಗೆಯಿಂದ ತತ್ತರಿಸಿ ಹೋಗಿದ್ದಂತಹ ಜನ ಇದೀಗ ಮೊದಲ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಅದೇ ರೀತಿಯಾಗಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಉತ್ತಮವಾಗಿರುವಂತಹ ಮಳೆ ಆರಂಭದ ಜೊತೆಯಲ್ಲೇ ಹಲವಾರು ಕಡೆಗಳಲ್ಲಿ ಅಹಿತಕರ ಘಟನೆಗಳು ಕೂಡ ನಡೆದಿದ್ದಾವೆ. ಯಾಕಂದರೆ ಗುಡುಗು ಸಿಡಿಲಿನ ಸಮೇತವಾಗಿ ಮಳೆ ಆಗ್ತಾ ಇರೋದರಿಂದಾಗಿ ಹಲವಾರು ಕಡೆಗಳಲ್ಲಿ ಸಿಡಿಲಿಗೆ ಸಾವನ್ನಪ್ಪಿದ್ದಾರೆ ಜನ. ಇನ್ನೂ ಕೆಲವೆಡೆಯಲ್ಲಿ ಮಂದಿರಗಳಿಗೂ ಕೂಡ ಹಾನಿಯಾಗಿದೆ. ಹಲವೆಡೆಯಲ್ಲಿ ಮರಗಳು ಕೂಡ ಕುಸಿಯುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಈವರೆಗೆ ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇದ್ದಂತಹ ಜನರಿಗೆ ಇದೀಗ ವರುಣ ತಂಪೆರೆಯುವ ಕೆಲಸ ಮಾಡಿದ್ದಾನೆ.